ಶ್ರೀ ಗಣೇಶ ಮೂರ್ತಿ ವಿಸರ್ಜನೆಗೆ ಉತ್ತಮ ಅವಕಾಶ ಕಲ್ಪಿಸಿದ ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ. ಚಿಕ್ಕೋಡಿ, ಕಳೆದ 5-6 ವರ್ಷಗಳಿಂದ ಚಿಕ್ಕೋಡಿ ನಗರದಲ್ಲಿ ಮನೆ ಮನೆಗಳಲ್ಲಿ ಪೂಜಿಸುವಂತಹ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಬೇಕಾಗುವಂತಹ ಸುರಕ್ಷಿತ ಸ್ವಚ್ಛ ರಸ್ತೆ, ಬೆಳಕು, ದೀಪಾಲಂಕಾರ, ಗಣೇಶ ಪೂಜೆಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೇವಲ ಇಂದಿರಾನಗರ ಮಾತ್ರವಲ್ಲದೆ ನಗರದ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ ಮಾಡುತ್ತಿರುವ ಕಾರ್ಯ ಇತರರಿಗೆ ಮಾರ್ಗದರ್ಶನವಾಗಲಿ, ಪ್ರತಿ ವಾರ್ಡಿನಲ್ಲಿಯೂ ಸಹ ಇಂತಹ ತರಹದ ವ್ಯವಸ್ಥೆ ಆಗಲಿ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಸಾಬೀರ್ ಜಮಾದಾರ ಗಣೇಶ ವಿಸರ್ಜನೆಗೆ ಅವಕಾಶ ಕಲ್ಪಿಸಿರುವುದು ಮಾತ್ರವಲ್ಲದೆ ಸಾರ್ವಜನಿಕರೊಂದಿಗೆ ಪೂಜೆಯಲ್ಲಿ ಬೆರೆತು ಸೌಹಾರ್ದತೆ ಮೆರೆದಿದ್ದಾರೆ. ಇವರ ಸೇವೆ ಹೀಗೆ ಮುಂದುವರಿಯಲಿ, ಜಮಾದಾರ ಪರಿವಾರದ ಮೇಲೆ ಗಣೇಶನ ಕೃಪಾಶೀರ್ವಾದ ಇರಲಿ ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ಗುಲಾಲ ರಂಗಾತ ನೀಯ ಬಪ್ಪಾಲ ಬಸತ್ತ ಬಸತ್ತ ನಸತ್ತ ಯಾಹೋ ಪುಡಲ್ಯಾ ವರ್ಷಾಲ ಬಪ್ಪ ಚಾಲಲೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿಗೆ 5 ದಿನ ಆಯಿತು ಗಣೇಶ ವಿಸರ್ಜನೆ ಸಲುವಾಗಿ. ಎಲ್ಲ ಜನರು, ಚಿಕ್ಕೋಡಿ ಜನರು ಈ ಗಣಪತಿ ವಿಸರ್ಜನೆಯನ್ನು ಅತಿ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಮೂಲಭೂತವಾಗಿ ನಮ್ಮ ಪುರಸಭೆಯ ಸದಸ್ಯರಾದ ಶಾಬೀರ್ ಜಮಾದಾರ್ ಅಂದರೆ
ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇಷ್ಟು ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಮಾಡ್ತಾರೆ. ಅವ್ರನ್ನ ಅವರಂಥ ಸದಸ್ಯರು ಯಾರು ಇಲ್ಲಂದ್ರೂ ಪರವಾಗಿಲ್ಲ. ಚಿಕ್ಕೋಡಿಯಾಗ ಅತಿ ಸ್ವಚ್ಛ ಮತ್ತು ಈಗಾಗಲೇ ಕಾಂಕ್ರೀಟ್ ರೋಡು ಮಾಡಿದ್ದಾರೆ. ಬಾವಿ ಗಿವಿ ಎಲ್ಲ ಸ್ವಚ್ಛ ಇಟ್ಟಿರ್ತಾರೆ. ಅವರು ಸ್ವತಃನ ನಿಂತಿರ್ತಾರೆ. ಇಲ್ಲೇ ಮುಗಿವರೆಗೆ ಅವ್ರು ಇಲ್ಲದ ಕದಲಂಗಿಲ್ಲ. ಅವ್ರಿಗೆ ನಮ್ಮ ಎಲ್ಲ ಚಿಕ್ಕೋಡಿ ಜನತೆ ಪರವಾಗಿ ಅನಂತನ ಧನ್ಯವಾದಗಳು ಅರ್ಪಿಸ್ತೀನಿ. ಮತ್ತು ಇದೇ ರೀತಿ ಈ ಪೊಲ್ಯೂಷನ್ ಆಗಬಾರ್ದಂತ ಭಾಳಷ್ಟು ಅವ್ರಿಗೆ ಹಸಿ ಕಸ ಅವೆಲ್ಲ ಹೂವು ಮಾಲಿಗೆಲ್ಲ ಸೈಡ್ ತೆಗೆದು ಇಡ್ತಾರೆ. ಬರೀ ಮೂರ್ತಿ ಅಷ್ಟೇ ವಿಸರ್ಜನೆ ಮಾಡೋಕ್ಕೆ ಹೇಳ್ತಾರೆ. ಇದು ಒಂದು ಮಹತ್ವದ, ಯಾಕಂದರೆ ಪೊಲ್ಯೂಷನ್ ಆಗಬಾರ್ದು, ವಾಟರ್ ಪೊಲ್ಯೂಷನ್ ಇವೆಲ್ಲ ಆಗಬಾರ್ದು. ನಾವೆಲ್ಲರೂ ಚಿಕ್ಕೋಡಿ ಜನತೆ ಇದ್ರ ಬದ್ದಲ್ಲ ಭಾಳ ಕಾಳಜಿ ವಹಿಸ್ಬೇಕು. ಇದೇ ರೀತಿ ಎಲ್ಲ ವಾರ್ಡ್ದಾಗ ಈ ರೀತಿ ವ್ಯವಸ್ಥೆ ಮಾಡ್ರೆ ಪೊಲ್ಯೂಷನ್ ಆಗೋದಿಲ್ಲ. ಇದಕ್ಕೆಲ್ಲ ಅವರಿಗೆ ನಾವು ಮತ್ತೊಮ್ಮೆ ಅನಂತ ಧನ್ಯವಾದ ಹರಿಸ್ತೀವಿ. ಮತ್ತು ಇದರ ಜೊತೆಗೆ ನಮ್ಮ ನೆಚ್ಚಿನ ಶಾಸಕರಾದ ಗಣೇಶಣ್ಣ ಹುಕ್ಕೇರಿಯವರಿಗೂ ಅನಂತ ಧನ್ಯವಾದಗಳು ಅರ್ಪಿಸ್ತೀನಿ. ಯಾಕಂದರೆ ಅವರು ಇದಕ್ಕೆಲ್ಲ ಸಹಕಾರ, ಇದಕ್ಕೆಲ್ಲ ಏನೇ ಕೆಲಸ ಇದ್ರೆ ಅವ್ರು ಹಿಂದೆ ಇರ್ತಾರೆ. ನಮ್ಮ ಈ ಇಂದಿರಾನಗರ ವಾರ್ಡ್ದಾಗನಕ ಸಾಕಷ್ಟು ಕೆಲಸ ಮಾಡಿದಾರೋ, ಚಿಕ್ಕೋಡಿಯಾಗೂ ಕೆಲಸ ಸಾಕಷ್ಟು ಆಗ್ತಾವೆ. ಸ್ವಚ್ಛ ಇಟ್ಟಿರ್ತೈತಲ್ಲ, ಯಾವುದೇ ರೋಗ ರುಜಿನ ಬರೋಂಗಿಲ್ಲ. ಅದರಿಂದ ಎಲ್ಲರೂ ಬರೀ ಅವ್ರ ದಟ್ಟ ಸದಸ್ಯರ ದಟ್ಟ ಕರ್ತವ್ಯ ಅಲ್ಲ, ಇದು ನಮ್ಮ ನಾಗರಿಕರ ಕರ್ತವ್ಯ ಅಂತ ಹೇಳಿ ನಾವು ಯಾವುದೂ ಕಸ ಕಡ್ಡಿ ಆಗಲಿ, ಒಂದು ಈಗ ಆಲ್ರೆಡಿ ವೆಹಿಕಲ್ ಬರ್ತದೆ ಮುಂಜಾನೆ ಅಂತ ಹಸಿ ಕಸ ಒಣ ಕಸ ಅಂತ ಸಪ್ರೇಟ್ ಮಾಡಿ ಅವರಿಗೆ ಅಲ್ಲಿ ಓದ್ ಕೊಟ್ರೆ ಭಾಳ ಅನುಕೂಲ ಆಗ್ತೈತಿ. ನಾವೆಲ್ಲರೂ ಆರೋಗ್ಯವಂತರಾಗಿರೋಕ್ಕೆ ಸಾಧ್ಯ ಐತೆ ಅಂತ ಹೇಳಿ ನಾನು ಎರಡು ಮಾತು. ಓಕೆ, ಧನ್ಯವಾದ. ಎಲ್ಲರಿಗೂ ಗಣೇಶೋತ್ಸವದ ಈ ಒಂದು ಅಂತಿಮ ದಿನದಂದು ಅತ್ಯಂತ ಸಂಭ್ರಮದಿಂದ ಈ ಒಂದು ಗಣೇಶ ವಿಸರ್ಜನೆಗೆ ಒಂದು ಸುವ್ಯವಸ್ಥಿತವಾದಂತಹ ಒಂದು ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಈ ಒಂದು ಇಂದಿರಾನಗರ ಭಾಗದ ನಮ್ಮ ಒಬ್ಬ ಆತ್ಮೀಯ ಸ್ನೇಹಿತರು ಹೌದು, ಸಾಬೀರ್ ಜಮಾದಾರ್ ಇವರು. ಇನ್ನೊಂದು ವಿಶೇಷ ಏನಂತಂದರೆ ಈ ಒಂದು ಧರ್ಮಗಳು, ಈ ಎಲ್ಲ ಧರ್ಮಗಳು ಬೇರೆ ಆದರೂ ಕೂಡ ಈ ಹಬ್ಬಗಳು ನಮ್ಮೆಲ್ಲರನ್ನ ಒಂದು ಮಾಡ್ತಕ್ಕಂಥ ಒಂದು ಒಳ್ಳೆಯ ಅವಸರಗಳು, ಸಂದರ್ಭಗಳು. ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ಧರ್ಮಗಳನ್ನು ಲೆಕ್ಕಿಸದೆ ಇವತ್ತು ಸಾಬೀರ್ ಜಮಾದಾರ್ ಅವರು ಗಣೇಶೋತ್ಸವದ ಈ ಒಂದು ಅಂತಿಮ ದಿನದ ವಿಸರ್ಜನೆಗೆ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಇಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ. ಬಾವಿಯನ್ನು ತುಂಬ ಅಚ್ಚುಕಟ್ಟಾಗಿ ಸ್ವಚ್ಛಗೊಳಿಸಿದ್ದಾರೆ. ದೀಪಾಲಂಕಾರ ಒಂದು ಧ್ವನಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಎಲ್ಲ ಸಮಸ್ತ ಅವರಿವರೆನ್ನದೇ ಹಿಂದೂ ಮತ್ತು ಮುಸ್ಲಿಂ ಎಲ್ಲ ನಮ್ಮ ಬಾಂಧವರಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತೀನಿ. ಈಗ ನೀವು ವ್ಯವಸ್ಥೆ ಮಾಡಿದ್ರೆ ಗಣಪತಿ ವಿಸರ್ಜನೆ ಅಂದರೆ ಇವತ್ತು ಕನಿಷ್ಠ ಇನ್ನೇನು ತನಕ ಎಷ್ಟು ಗಣಪತಿ ವಿಸರ್ಜನೆ ಅದು? ಈಗ ನಮ್ಮ ಇಂದಿರಾನಗರ ಅಷ್ಟೇ ಅಲ್ಲ, ಇಡೀ ಚಿಕ್ಕುಡಿ ಊರದ ಎಲ್ಲ ಗಣಪತಿ ವಿಸರ್ಜನೆಗೆ ಇಲ್ಲಿ ಬರತ್ತಾರು. ಇದು ಸತತ 6 ವರ್ಷ ಇದೆ ಈಗ ಮಾಡತ್ತೇವು. ಇಷ್ಟು ಮಾಡಬೇಕಂದ್ರೆ ನಿಮ್ಮ ತಲೆಗೆ ಹೆಂಗೆ ಬರ್ತಾಯಿದಮ್ಮ? ಏನು ಇದು ನಮ್ಮ ಗಲ್ಯಾನ ಹುಡುಗರು ನಾವು ಎಲ್ಲರೂ ಕೂಡಿ ದೇವ್ರ ನಮ್ಮ ತಲೆ ಹಾಕಿದೆ, ಗಣಪತಿ ದೇವ್ರ ನಮಗೆ. ಇದು ಮಾಡ್ಬೇಕಾದ್ರೆ ಯಾರಿಗೆ ಒಮ್ಮೆ ಬರೋಂಗಿಲ್ಲದ, ಗಣಪತಿ ದೇವ್ರ ಅವ್ರ ಕೈಲಿ ಮಾಡಿಸ್ತಾರೆ. ಇಲ್ಲಾರ ಅದು ಮಾಡಲ್ಲ ಅಂತಿದ್ರೆ ಅದು ಆಗೋದಿಲ್ಲ ಕೆಲಸ. ಅದು ಇಂಥ ಮುಂದೆ ಧೈರ್ಯ ಮಾಡ್ಬೇಕಾದ್ರೆ ಗಣಪತಿ ದೇವ್ರ ಮಾಡಿಸಿದ್ದೆ. ಅದೆಲ್ಲ ಯಾವುದೋ ಕೆಲಸ ಮಾಡಿದ್ರೆ ಏನೇನು ಅರೇಂಜ್ಮೆಂಟ್ ಮಾಡಿದ್ರೆ ಇಲ್ಲಿ ಏನೇನು ಏನಿಲ್ಲ, ಏನು ಮಂದಿ ಟ್ಯಾಕ್ಸ್ ತುಂಬ್ತಾರೆ ಆ ರಸ್ತೆ, ಆ ಟ್ಯಾಕ್ಸಲ್ಲಿ ರೊಕ್ಕ ರಸ್ತೆ ಮಾಡಿಸಿದ್ದೀವಿ ಮುನ್ಸಿಪಾಲ್ಟಿದ ಪಾಂಡಿದಾಗ ಕಾಂಕ್ರೀಟ್ ರಸ್ತೆ. ಮತ್ತು ಇದೇನು ಬಾವಿ ರಿಪೇರಿ ಇತ್ತು, ನಾವು ಇದು ಸ್ವಂತ ರಿಪೇರಿ ಮಾಡಿದ್ದೇವೆ ಕರಸ್ದಾಗ. ಇದು ಪೆಂಡಲ ವೆಲ್ಡಿಂಗ್ ಎಲ್ಲ ಸ್ವಂತ ಮಾಡಿದ್ದೇವೆ, ದೇವ್ರದ ಆಶೀರ್ವಾದದಿಂದ ಮಾಡಿದೆವಲ್ಲ. ಈಗ ಅಂದಾಜು ಎಷ್ಟು ಜನ ಗಣೇಶ ವಿಸರ್ಜನೆ ಮಾಡಿದ್ರು? ಎಲ್ಲಿಂದ ಎಲ್ಲಿಂದ ಬರ್ತಾರೆ? ಚಿಕ್ಕೋಡಿ ಯಾವ ಭಾಗದಾಗ ಬರ್ತಾರೆ? ಚಿಕ್ಕುಡಿರಿ ಯಾವ್ಯಾವ ಭಾಗದಿಂದ ಜನ ವಿಸರ್ಜನೆ ಮಾಡಕ್ಕೆ ಬರ್ತಾರೆ? ಚಿಕ್ಕುಡಿದ ಎಲ್ಲ ಆಸ್ಪಾಸ್ ಚಿಕ್ಕುಡಿದ ಏನು ಜನ ಇದೆ ಎಲ್ಲ ಇಲ್ಲಿ ಬರೋದಾರ. ಕಮ್ಮಿ ಕಮ್ಮಿ ಈಗ ಒಂದು 2000 ಕೆಲಸಕ್ಕೆ ಗಣಪತಿ ಬರ್ತಾವೆ ಸಣ್ಣ ಎಲ್ಲ. ಮತ್ತು ಡಿಪಾರ್ಟ್ಮೆಂಟ್ದು ಬರ್ತಾವೆ. ಮುಂದೆ ನೀವು ಗಂಗಾಗೌರಿ ಬೇರೆ ಮಾಡಿ ಅದೇನು ಮಾಡಿರಿ? ಏ ಗಂಗಾದ ಅದು ಏನು ಕರ್ಕಿ ಮತ್ತು ಏನೈತಲ್ಲ ಅದು ಇದು ಇದೆಲ್ಲ ಇದಲ್ಲವ ಹೊಳಿಗೆ ನಾವು ಟ್ಯಾಕ್ಟರ್ದಾಗ ಇದು ಮಾಡ್ಕೊಂಡು ಗುಳಿ ಮಾಡಿ ಅದು ಎಲ್ಲಿ ತಳಕ್ಕೆ ಕಾಲ ಹೋಗಂಗಿಲ್ಲ, ಡೈರೆಕ್ಟ್ ಹೊಳಿಗೆ ಅದು ಡಂಪಿಂಗ್ ಮಾಡಿ ಬರ್ತೇವೆ. ಈ ಕೆಲವೊಂದು ಗಣಪತಿ ಹತ್ರ ಬೀಳ್ತಾವೆ ಅವು ಕರಗಂಗಿಲ್ಲ, ಅದಕ್ಕೇನು ಮಾಡ್ತೀವಿ? ಅವು ನಾವು 3-4 ವರ್ಷಕ್ಕೊಮ್ಮೆ ಈಗ ಹೋದ 6 ವರ್ಷದಿಂದ ಮಾಡಿದ್ದು, ಅವು 3 ವರ್ಷ ಒಳಗಿದ್ದವು ಅವು ಕ್ರೇ ಇತರಲ್ಲೇ ತೆಗದ ಬಾವಿ ಸ್ವಚ್ಛ ಮಾಡಿ. ಅದು ಹಂಗೇನು ಕರಗಿಲ್ಲಾಗಿದ್ದಂದ್ರೆ ಮತ್ತೆ ಅದನ್ನು ಹೋಗಿ ಮೊನ್ನೆ ಹಂಗೆ ಮಾಡಿದ್ದು ನಾವು. ಅದೇನು ಕರಗಿಲ್ಲಾಗಿದ್ದೋ ಹೋದು ಒಳ್ಯಾಗ ನಾವು ಶಿಫ್ಟ್ ಮಾಡಿದ್ದು ಅಂದರೆ ಒಳ್ಯಾಗ ವಿಸರ್ಜನೆ ಮಾಡಿದ್ದು. ಈಗೇನು 5 ವರ್ಷ ಮತ್ತು 9-7 ವರ್ಷ ತನಕ ಮತ್ತೆ ಹೋಗಿದ್ರಿ ಅಂದರೆ ಖಾಲಿ ಆಗೈತಿ. ಈಗ ಮತ್ತೆ ಈಗ ಭಾಳ ವರ್ಷದಿಂದ ಖಾಲಿ ಇದು ಮಾಡಲಾಗಿರೋದು, ಆಮೇಲೆ ಈ ವರ್ಷ ನಮ್ಮ ಇತ್ರಾಗ ಪಂಡಿತಾಗಿಟ್ಟು ಮಾಡಿ ಅದಕ್ಕೆ ಖಾಲಿ ಮಾಡಿಸಿದ್ರು.